ಎಲ್ಲ ವಿದ್ಯಾರ್ಥಿಗಳಿಗೂ ಇಂಡಿಪೆಂಡೆನ್ಸ್ ಡೇ ಅಥವಾ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮತ್ತು ಪ್ರತಿ ವರ್ಷ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ಭಾಷಣ ಈ ರೀತಿ ಮಾಡೋದಕ್ಕೆ ಅವಕಾಶ ಇರ್ತಿತ್ತು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ. ಈ ವರ್ಷ ಆ ರೀತಿ ಅವಕಾಶಗಳು ಅಷ್ಟಾಗಿ ಇಲ್ಲ. ಅದಕ್ಕೋಸ್ಕರ ಯಾವುದಾದ್ರೂ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಬರೆಯೋದಿದ್ರೆ ಬರೀರಿ. ಯಾವುದು ಕೆಲವು ವಿದ್ಯಾರ್ಥಿಗಳು ಬರೆದ್ರೂ ಕೂಡ ಭಾಳಷ್ಟು ಸಂತೋಷ ಆಗ್ತಿತ್ತು, ಬರೀತೀರಾ ಅಂತ ಅಂದುಕೊಂಡಿದ್ದಾನೆ. ಸರಿ, ವಿಡಿಯೋನ ಪ್ರಾರಂಭಿಸೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈಗ ಇಂದಿನ ಎಜುಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಳೋದಾದರೆ, ಕರ್ನಾಟಕ ಕಾಮನ್ ಇಂಟ್ರೆಸ್ಟ್ ಅಥವಾ KCET ಎಕ್ಸಾಮ್ ಏನಿದೆ ಅದರ ರಿಸಲ್ಟ್ಸ್ ಅಥವಾ ಫಲಿತಾಂಶವನ್ನು ಆಗಸ್ಟ್ 20 ಒಳಗೆ ಪ್ರಕಟಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ನಂತರ KCET ರಿಸಲ್ಟ್ಸ್ ನಂತರದ ಮುಂದಿನ ಪ್ರೊಸೀಜರ್ಗಳು ಏನಿರುತ್ತೆ ಅಂತ ಹೇಳಿದ್ರೆ, KCET ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದೇ ರೀತಿ KCET ಆಪ್ಷನ್ ಎಂಟ್ರಿ, ಈ ಎಲ್ಲ ಪ್ರೊಸೀಜರ್ ಅಥವಾ ಪ್ರಕ್ರಿಯೆಗಳನ್ನು ಆನ್ಲೈನ್ ಮುಖಾಂತರ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಹಿಂದಿನ ವರ್ಷಗಳಲ್ಲಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ನಡೀತಾ ಇತ್ತು ಅಂತಂದರೆ, ವಿದ್ಯಾರ್ಥಿಗಳು ತಮ್ಮ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಕೆಲವೊಂದು ಸೆಂಟರ್ಸ್ಗಳನ್ನು ನಿಗದಿಪಡಿಸ್ತಿದ್ರು. ಆ ಒಂದು ಸೆಂಟರ್ಗಳಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೀಜರನ್ನು ನಡೆಸಲಾಗ್ತಿತ್ತು. ಈ ವರ್ಷ ಯಾವ ರೀತಿ ಅವಕಾಶವನ್ನು ನೀಡಿದ್ದಾರೆ ಅಂತೇಳಿದ್ರೆ, ಆನ್ಲೈನ್ ಮುಖಾಂತರ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಲಾಗುತ್ತೆ. ಯಾವ ರೀತಿ ಅಂತಂದರೆ, ವಿದ್ಯಾರ್ಥಿಗಳು ತಾವು ಈಗಾಗಲೇ ಅಪ್ಲಿಕೇಶನನ್ನು ತುಂಬಬೇಕಾದರೆ ನೀಡಿದ ಡೀಟೇಲ್ಸ್ ಏನಿದೆ ಅಂತೇಳಿದ್ರೆ, ತಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇದ್ರ ಬಗ್ಗೆ, ನಂತರ ನಿಮ್ಮ ಅಡ್ಮಿಟ್ ಕಾರ್ಡ್ ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಅಂತೇಳಿದ್ರೆ, ಸ್ಕ್ಯಾನ್ ನೀವು ಯಾವ್ಯಾವ ಡೀಟೇಲ್ಸನ್ನು ನೀವು ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ತುಂಬಿದ್ರೆ ಅಂತೇಳಿದರೆ, ಈಗಾಗಲೇ ಹೇಳಿದ್ನಲ್ಲ, ಯಾವುದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್, ಈ ರೀತಿ ಆ ಒಂದು ಸರ್ಟಿಫಿಕೇಟ್ಗಳ ಸ್ಕ್ಯಾನ್ಡ್ ಕಾಪಿಯನ್ನು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಯಾರು ಅಂತಂದರೆ, ಈ ಒಂದು KCET ಎಕ್ಸಾಮನ್ನು ನಡೆಸುವಂಥ ಪ್ರಾಧಿಕಾರದವರು. ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್, ID ಮತ್ತು ಪಾಸ್ವರ್ಡ್ ಈ ಒಂದು ಡೀಟೇಲ್ಸನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ಡ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದಿರುತ್ತೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ಆನ್ಲೈನ್ ಮುಖಾಂತರ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ನಂತರ ಮುಂದೆ ಈ ಒಂದು KCET ಆಪ್ಷನ್ ಎಂಟ್ರಿ ಅಂತ ಪ್ರೊಸೀಜರ್ ಬರುತ್ತೆ. ಆಪ್ಷನ್ ಎಂಟ್ರಿ ಅಂತಂದರೆ, ವಿದ್ಯಾರ್ಥಿಗಳು ತಮಗೆ ಮೆರಿಟ್ನ ಆಧಾರದ ಮೇಲೆ ಯಾವ ಕಾಲೇಜು ಸಿಗುತ್ತೆ ಅಂತ ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ತಮ್ಮ ಪ್ರಯಾರಿಟಿ ಪ್ರಕಾರ ಅಂತ ಹೇಳಿದ್ರೆ, ತಾನು ಇಂತಹ ಒಂದು ಇಂಜಿನಿಯರಿಂಗ್ ಫೀಲ್ಡನ್ನು ಇಂತಹ ಕಾಲೇಜಿನಲ್ಲಿ ಮಾಡ್ತೇನೆ, ಅಲ್ಲಿ ಸಿಗದಿದ್ದರೆ ಮತ್ತೊಂದು ಕಾಲೇಜಿನಲ್ಲಿ ಮಾಡ್ತೇನೆ, ಈ ರೀತಿ ಪ್ರಯಾರಿಟಿ ಪ್ರಕಾರ ನೀವು ಕಾಲೇಜ್ಗಳ ಹೆಸರುಗಳನ್ನು ಎಂಟ್ರ್ ಮಾಡೋದಿರುತ್ತೆ. ಅದಕ್ಕೋಸ್ಕರ ಲಿಸ್ಟನ್ನು ರೆಡಿ ಮಾಡಿಟ್ಕೊಳ್ಳಿ ಅಂತ ಹೇಳಿದ್ರೆ, ಇಂಥ ಕಾಲೇಜ್ಗಳ ಲಿಸ್ಟ್ಗಳನ್ನು ಅಂತ ಹೇಳಿದ್ರೆ, ಈಗ ಇಂಥ ಕಾಲೇಜಿನಲ್ಲಿ ಅಡ್ಮಿಷನನ್ನು ಮಾಡೋದಕ್ಕೆ ಇಷ್ಟ ಇದೆ, ಅಲ್ಲಿ ಸಿಗದಿದ್ದರೆ ಅದರ ನೆಕ್ಸ್ಟ್ ಇದು ನನ್ನ ಪ್ರಯಾರಿಟಿ, ಈ ರೀತಿ ನಿಮ್ಮ ಪ್ರಯಾರಿಟಿ ಪ್ರಕಾರ ಕಾಲೇಜ್ಗಳ ಲಿಸ್ಟನ್ನು ರೆಡಿ ಮಾಡಿ. ಯಾಕೆಂತಂದರೆ ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಏನು ನಡೆಯುತ್ತೆ ಆವಾಗ ನಿಮಗೆ ಬಹಳಷ್ಟು ಸಹಾಯ ಆಗುತ್ತೆ. ನಂತರ ಈಗ ಮುಂದಿನ ವಿಷಯ ಏನು ಅಂತಂದರೆ, 8, 9 ಮತ್ತು 10 ತರಗತಿಯ ವಿದ್ಯಾರ್ಥಿಗಳಿಗೆ 6-7-2020 14-7-2020 ಸೇತು ಬಂಧ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕದ ಶಿಕ್ಷಣ ಇಲಾಖೆಯವರು ನಡೆಸಿಕೊಟ್ಟಿದ್ದರು. ಈಗ ಮತ್ತೆ ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ನಂತರ ಫಸ್ಟ್ ಲ್ಯಾಂಗ್ವೇಜ್ ಉರ್ದು, ಈ ಎಲ್ಲ ವಿಷಯಗಳ ಪಾಠಗಳು ಏನಿದೆ ಅದನ್ನು ಮತ್ತೆ DD ಚಂದನ ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಯಾವಾಗಿನಿಂದ ಅಂತಂದರೆ, ಆಗಸ್ಟ್ 17 ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸೆಪ್ಟೆಂಬರ್ 11 ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಎಲ್ಲ ವಿಷಯಗಳ ಒಂದು ಕ್ಲಾಸಸ್ಗಳನ್ನು DD ಚಂದನ ವಾಹಿನಿಯಲ್ಲಿ ತೆಗೆದುಕೊಳ್ತಾರೆ. ಈಗ ಈ ಸೇತು ಬಂಧ ಕಾರ್ಯಕ್ರಮ ಏನಿದೆ ಅದು 2 ಸೆಷನ್ಗಳಲ್ಲಿ ನಡೆಯುತ್ತೆ, ಬೆಳಗ್ಗೆ ಮತ್ತು ಮಧ್ಯಾಹ್ನ. ಬೆಳಗ್ಗೆ ಯಾವ ರೀತಿ ಕಾರ್ಯಕ್ರಮಗಳು ಇರುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ 9:30-11 ನಡೆಯುತ್ತೆ ಒಂದು ಕಾರ್ಯಕ್ರಮ. ಅದೇ ರೀತಿ 11:30-12 ಒಂದು ಕಾರ್ಯಕ್ರಮ ನಡೆಯುತ್ತೆ. ಈಗ ಮಧ್ಯಾಹ್ನದ ಸೆಷನ್ ಏನಿದೆ ಅದು 3:00-4:30 ಒಂದು ಸೆಷನ್ ನಡೆಯುತ್ತೆ. ಅದೇ ರೀತಿ 5:30-5:30 ಮತ್ತೊಂದು ಕಾರ್ಯಕ್ರಮ ಅಥವಾ ಮತ್ತೊಂದು ಕ್ಲಾಸನ್ನು ತೆಗೆದುಕೊಳ್ಳಲಾಗುತ್ತೆ. ನಂತರ ಇದರ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದರೆ ಅದನ್ನು ನಾನು ನಮ್ಮ ಇನ್ಸ್ಟಾಗ್ರಾಮ್ ID ಎಜುಕೇರ್ ಕರ್ನಾಟಕ ಅಲ್ಲಿ ಈಗಾಗಲೇ ಶೇರ್ ಮಾಡಿದ್ದೇನೆ, ಅಲ್ಲಿ ನೀವು ಚೆಕ್ ಮಾಡಬಹುದು. ವಿಡಿಯೋ ಸಹಾಯ ಆಗಿದೆ, ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಪೂರ್ತಿಗಾಗಿ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ.